ಭವಿಷ್ಯವಾಣಿಯಲ್ಲೇ ಡಾಕ್ಟರೇಟ್ ಪದವಿಯನ್ನು ಪಡೆದ ಸುರೇಶ್ ಗುರುಜಿಯವರಿಂದ ನಿತ್ಯ ಭವಿಷ್ಯ. ನಿಮ್ಮ ಮನೆಯಲ್ಲೇ ಕುಳಿತು ನಿಮ್ಮ ಭವಿಷ್ಯವನ್ನು ಕೇಳಿ ನಮ್ಮ ಶ್ರೀ ಟಿವಿಯಲ್ಲಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣುರ್ ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶಂಕಾರೂಪೇಣ ಮಚ್ಚಿತ್ತಂ ಪಂಕೀಕೃತಮವೋದ್ಯಯ ಕಿಂಕರೀಯಸ್ಯ ಸಾಮಾಯ ಶಂಕರಾಚಾರ್ಯಮಾಶ್ರಯೇತ್ ಸದ್ಗುರು ಚರಣಾರವಿಂದಾಭ್ಯಾ ನಮಃ. ಸಮಸ್ತ ಶ್ರೀ ಟಿ ವೀಕ್ಷಕರಿಗೆ ವಂದನೆಗಳು. ಈ ದಿನದ ನಿತ್ಯ ಪಂಚಾಂಗ ನೋಡೋಣ. ಶ್ರೀ ವಿಳಂಬಿ ನಾಮ ಸಂವತ್ಸರದ ಉತ್ತರಾಯಣೆ ಹಿಮಂತ ಋತು ಪುಷ್ಯಮಾಸದ ಶುಕ್ಲಪಕ್ಷದ ನವಮಿ ತಿಥಿ ಅಶ್ವಿನಿ ನಕ್ಷತ್ರ ಯುಕ್ತವಾದ ದಿನಾಂಕ 15/1/2019 ಮಂಗಳವಾರ. ಇಂದಿನ ದಿನಶುದ್ಧಿ ತಿಥಿ ವಾರ ನಕ್ಷತ್ರ ಯೋಗ ಕರಣಗಳಲ್ಲಿ ಈ ದಿನ ನವಮಿ ತಿಥಿ ಇರುವುದರಿಂದ ಯಾವುದೇ ಒಂದು ಶುಭ ಕಾರ್ಯ ಮಾಡಲು ದಿನಶುದ್ಧಿ ಇರುವುದಿಲ್ಲ. ಇಂದಿನ ವಿಶೇಷ ಮಕರ ಸಂಕ್ರಾಂತಿ. ಇಂದಿನ ಸಾಮಾನ್ಯವಾದ ಒಂದು ಮುಹೂರ್ತ ಬೆಳಗ್ಗೆ 10:45-11:30 ಸಲ್ಲುವ ಶುಭ ಮೀನಲಗ್ನದಲ್ಲಿ ಹಾಗೂ 2:00-3:00 ಸಲ್ಲುವ ಶುಭ ವೃಷಭಲಗ್ನದಲ್ಲಿ ಹಾಗೂ ಸಂಜೆ 5:30-6:30 ಸಲ್ಲುವ ಗೋಧೂಳಿ ಲಗ್ನದಲ್ಲಿ ಯಾವುದೇ ಒಂದು ಸಾಮಾನ್ಯವಾದ ಒಂದು ಶುಭ ಕಾರ್ಯ ಮಾಡಲು ಉತ್ತಮವಾಗಿರುತ್ತದೆ. ಪ್ರತಿ ತಿಂಗಳು ಸಂಕ್ರಮಣವಾಗುತ್ತದೆ, ಆದರೆ ಮಕರ ಸಂಕ್ರಮಣದಿಂದ ಉತ್ತರಾಯಣ ಪುಣ್ಯಕಾಲವು ಪ್ರಾರಂಭವಾಗುತ್ತದೆ. ಉತ್ತರಾಯಣ ಪುಣ್ಯಕಾಲವು ದೇವತೆಗಳಿಗೆ ಹಗಲು ಸಮಯ. ಈ ಸಂಕ್ರಮಣವು 14/1/2019 ಅಂದರೆ ನಿನ್ನೆ ಸೋಮವಾರ ಸಂಜೆ 7:40 ರವಿಯು ಧನುಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುವುದರಿಂದ ಮಕರ ಸಂಕ್ರಮಣ ಆಗುತ್ತದೆ. ಈ ಸಂಕ್ರಮಣದ ಪುರುಷನ ಹೆಸರು ದ್ವಂದ್ವಾಂಕ್ಷಿ, ಅಂದರೆ ಶೂರರಿಗೆ ಪೀಡೆ. ವಾರಫಲ ಸೋಮವಾರ, ಆದ್ದರಿಂದ ದುರ್ಭಿಕ್ಷ. ಶುಕ್ಲಪಕ್ಷದಲ್ಲಿ ಸಂಕ್ರಮಣ ಆಗಿರುವುದರಿಂದ ಸುಭಿಕ್ಷವಾಗಿರುತ್ತದೆ. ಕಾಲಫಲ ಸಂಕ್ರಮಣ ಆಗಿರುವ ಒಂದು ಕಾಲಫಲ ಕಲಾವಿದರಿಗೆ ಮತ್ತು ನಟರಿಗೆ ಹೆಚ್ಚಿನ ರೀತಿ ಈ ವರ್ಷ ತೊಂದರೆಗಳು ಉಂಟಾಗುತ್ತದೆ. ತುಲಾಲಗ್ನ, ತುಲಾಲಗ್ನದಲ್ಲಿ ಮಕರ ರಾಶಿ ಧನುಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮತ್ತು ಸಂಕ್ರಾಂತಿ ಒಂದು ಪುರುಷನ ದೃಷ್ಟಿ ಪಶ್ಚಿಮಕ್ಕೆ ಇರುವುದರಿಂದ ಭಾರತ ದೇಶದಲ್ಲಿ ಪಶ್ಚಿಮ ದಿಕ್ಕಿನಲ್ಲಿ ಇರುವಂತಹ ಜನರಿಗೆ ಹೆಚ್ಚಿನ ರೀತಿ ಪೀಡೆ ಉಂಟಾಗುತ್ತದೆ. ನವಮಿ ತಿಥಿ, ಆದ್ದರಿಂದ
ಮಧ್ಯಮವಾಗಿರುತ್ತದೆ. ಅಶ್ವಿನಿ ನಕ್ಷತ್ರದಲ್ಲಿ ಸಂಕ್ರಮಣ ಆಗಿರುವುದರಿಂದ ಎಲ್ಲ ಪದಾರ್ಥಗಳಿಗೆ ಬೆಲೆ ಹೆಚ್ಚಾಗಲಿದೆ. ಯೋಗ ಫಲ ಸಿದ್ಧಿನಾಮ ಯೋಗ ಆಗಿರುವುದರಿಂದ ದೇಶವು ಸುಭಿಕ್ಷ. ಕರ್ಣಫಲ ಭಾವಕರ್ಣದಲ್ಲಿ ಆಗಿರುವುದರಿಂದ ಜನಗಳಲ್ಲಿ ಹೆಚ್ಚಿನ ರೀತಿ ಕ್ರೋಧ ಉಂಟಾಗುತ್ತದೆ. ಸಂಕ್ರಾಂತಿ ಪುರುಷನ ಸ್ನಾನ ಗೋದಾವರಿ ನದಿಯಲ್ಲಿ ಸ್ನಾನ ಮತ್ತು ಬಿಳಿ ಬಟ್ಟೆ ವಸ್ತ್ರಧಾರಣೆ, ಕೇಸರಿ ಲೇಪನ, ಜೋಳದ ಅಕ್ಷತೆ ಆಗುವುದರಿಂದ ಮುತ್ತಿನ ಆಭರಣ, ಮರದ ಪಾತ್ರೆಯಲ್ಲಿ ಪಾಯಸ, ವಾಹನ ಹುಲಿ, ಉಪವಾಹನ ಕುದುರೆ, ಆಯುಧ ಚಕ್ರಾಯುಧ. ವಾಸ್ತುಪುರುಷನ ದೃಷ್ಟಿ ನೈಋತ್ಯ ದಿಕ್ಕಿಗೆ, ಆದ್ದರಿಂದ ಕ್ಷತ್ರಿಯರಿಗೆ ಹೆಚ್ಚಿನ ರೀತಿ ತೊಂದರೆಗಳು ಉಂಟಾಗಲಿದೆ. ಭೂತ ಜಾತಿ ಬಾಳೆ ಎಲೆಯಲ್ಲಿ ಒಂದು ಬಾಳೆಹಣ್ಣು ಎಲೆಯ ಕಂಚುಕ, ವಯಸ್ಸಿನಲ್ಲಿ ಕುಮಾರಿ, ಹಿಡಿದಿರುವಂತಹ ಛತ್ರಿ ರಕ್ತವರ್ಣ. ಆದ್ದರಿಂದ ಈ ವರ್ಷದ ಸಂಕ್ರಾಂತಿ ಪುರುಷನ ಒಂದು ಸಂವತ್ಸರ ಫಲ. ಈ ವರ್ಷ ಸಾಧಾರಣವಾಗಿ ಮಳೆಯಾಗುವ ಸಾಧ್ಯತೆ. ಕೆಂಪು ವರ್ಣದ ಪದಾರ್ಥಗಳಿಗೆ ಅಂದರೆ ಕೆಂಪು ಭತ್ತ, ತೊಗರಿ, ಕಡಲೆ, ಕೆಂಪು ಧಾನ್ಯಗಳು ಮತ್ತು ಕೆಂಪು ಮಣ್ಣಿನ ಭೂಮಿಯಲ್ಲಿ ಫಲ ಹೆಚ್ಚಾಗಿ ಲಭಿಸುತ್ತದೆ. ದೇಶದಲ್ಲಿ ಮತ್ತು ರಾಜ್ಯಗಳಲ್ಲಿ ಪರಸ್ಪರ ವಿರೋಧಗಳು ಉಂಟಾಗುವುದು. ಬೆಳ್ಳಿ ಮುಂತಾದ ಲೋಹಗಳು, ವಸ್ತ್ರಾಭರಣಗಳು ಈ ವರ್ಷ ವೃದ್ಧಿಯಾಗುತ್ತದೆ. ಪ್ರಜೆಗಳಿಗೆ ಸರ್ಕಾರದಿಂದ ರಾಜರಿಂದ ಅಧಿಕಾರಿಗಳಿಂದ ಶಸ್ತ್ರಾಸ್ತ್ರಗಳಿಂದ ಹೆಚ್ಚಿನ ರೀತಿ ತೊಂದರೆ ಮತ್ತು ಪೀಡೆ ಉಂಟಾಗುತ್ತದೆ. ದೇಶದಲ್ಲಿ ಮತ್ತು ರಾಜ್ಯಗಳಲ್ಲಿ ಅಗ್ನಿಬಾಧೆ ಹೆಚ್ಚಾಗಿ ಕಂಡುಬರುತ್ತದೆ. ಜಾನುವಾರುಗಳಿಗೆ ಮೇವಿನ ಕೊರತೆಯಿದ್ದು ರೋಗಬಾಧೆ ಉಂಟಾಗುತ್ತದೆ. ಈ ಸಂಕ್ರಾಂತಿ ಫಲವು ಸುಮಾರು ಈ ಮಕರ ಸಂಕ್ರಾಂತಿಯಿಂದ ಮತ್ತೆ ಮುಂದಿನ ವರ್ಷ 2020 ಬರುವಂತಹ ಮಕರ ಸಂಕ್ರಾಂತಿವರೆಗೆ ಅನ್ವಯಿಸುತ್ತದೆ. ಈಗ ನಿಮ್ಮ ದ್ವಾದಶ ರಾಶಿಯ ಒಂದು ಫಲಾಫಲವನ್ನು ನೋಡೋಣ, ಬನ್ನಿ. ಮೊದಲನೆಯದಾಗಿ ಮೇಷರಾಶಿಯ ಒಂದು ಭವಿಷ್ಯವನ್ನು ನೋಡೋಣ. ಮೇಷರಾಶಿಯ ವಿದ್ಯಾರ್ಥಿಗಳಿಗೆ ರವಿಯ ಬದಲಾವಣೆಯಿಂದ ಈ ದಿನ ಎಲ್ಲ ರೀತಿ ಅನುಕೂಲವೇ ಕಂಡುಬರುತ್ತದೆ. ವ್ಯಾಪಾರ ವ್ಯವಹಾರಸ್ಥರಿಗೆ ವ್ಯಾಪಾರ ಕ್ಷೇತ್ರದಲ್ಲಿ ಅನಿರೀಕ್ಷಿತ ಒಂದು ಬದಲಾವಣೆ ಲಾಭವೇ ಕಂಡುಬರುತ್ತದೆ. ಉದ್ಯೋಗಸ್ಥರಿಗೆ ಉದ್ಯೋಗ ಕ್ಷೇತ್ರದಲ್ಲಿ ರವಿಯ ಒಂದು ಬದಲಾವಣೆಯಿಂದ ಸ್ಥಿರತೆ ಉಂಟಾಗಲಿದೆ. ಮಹಿಳೆಯರಿಗೆ ಈ ದಿನ ನಿಮ್ಮ ಕುಟುಂಬದಲ್ಲಿ ಆಂತರಿಕ ಶತ್ರುಗಳಿಂದ ಮೋಸಕ್ಕೆ ಒಳಗಾಗುವಿರಿ. ರೈತಾಪಿ ವರ್ಗದವರಿಗೂ ಕುಜನ ಅನಾನುಕೂಲ ಸ್ಥಿತಿಯಲ್ಲಿದ್ದರೂ ರವಿಯ ಅನುಕೂಲ ಸ್ಥಿತಿಯಿಂದ ಸರ್ಕಾರದಿಂದ ಮನ್ನಣೆ ದೊರೆಯಲಿದೆ. ರಾಜಕೀಯ ರಂಗದಲ್ಲಿರುವವರಿಗೆ ರವಿಯ ಒಂದು ಪ್ರಭಾವದಿಂದ ಉತ್ತಮವಾದ ಒಂದು ಸ್ಥಾನಮಾನ ದೊರೆಯಲಿದೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ಸಂಖ್ಯೆ 1. ನೀವು ಶ್ರೀ ಮಾರುತಿಯ ಒಂದು ಆರಾಧನೆ, ದರ್ಶನ, ಧ್ಯಾನದಿಂದ ಈ ದಿನ ನೀವು ಉತ್ತಮ ಫಲ ಕಾಣಬಹುದಾಗಿರುತ್ತದೆ. ಈಗ ನಿಮ್ಮ ವೃಷಭ ರಾಶಿಯ ಒಂದು ಭವಿಷ್ಯವನ್ನು ನೋಡೋಣ, ಬನ್ನಿ. ವೃಷಭ ರಾಶಿಯ ವಿದ್ಯಾರ್ಥಿಗಳಿಗೆ ಭಾಗ್ಯದಲ್ಲಿ
ರವಿಯಿದ್ದು ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಲಿದ್ದಾನೆ. ವ್ಯಾಪಾರ ವ್ಯವಹಾರಸ್ಥರಿಗೂ ವ್ಯಾಪಾರ ಕ್ಷೇತ್ರದಲ್ಲಿ ಲಾಭವೇ ಕಂಡುಬರುತ್ತದೆ, ಉದ್ಯೋಗಸ್ಥರಿಗೂ ಉದ್ಯೋಗ ಕ್ಷೇತ್ರದಲ್ಲಿ ಸಾಮಾನ್ಯವಾದ ಒಂದು ಪ್ರತಿಫಲ ದೊರೆಯಲಿದೆ. ಗೃಹಿಣಿಯರಿಗೆ ಸಾಲಬಾಧೆಯಿಂದ ಮುಕ್ತಿಯಾಗುವ ಸನ್ನಿವೇಶಗಳು ಈ ದಿನ ಒದಗಿ ಬರಲಿದೆ. ರೈತಾಪಿ ವರ್ಗದವರಿಗೆ ಈ ದಿನ ಅನಾನುಕೂಲವೇ ಹೆಚ್ಚಾಗಿ ಕಂಡುಬಂದು ಮೋಸಕ್ಕೆ ಒಳಗಾಗುವಿರಿ. ರಾಜಕೀಯ ರಂಗದಲ್ಲಿರುವವರಿಗೆ ರವಿಯ ಬದಲಾವಣೆಯಿಂದ ಮಾಡುವಂತಹ ಉದ್ಯೋಗ ಕ್ಷೇತ್ರದಲ್ಲಿ ಮತ್ತು ನಿಮ್ಮ ಪಕ್ಷದಲ್ಲಿ ಹಿನ್ನಡೆ ದೊರೆಯಲಿದೆ. ನಿಮ್ಮ ಅದೃಷ್ಟದ ಬಣ್ಣ ಬೂದಿ ಬಣ್ಣ, ಅದೃಷ್ಟದ ಸಂಖ್ಯೆ 7. ನೀವು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಆರಾಧನೆ ದರ್ಶನ ಧ್ಯಾನದಿಂದ ಇದನ್ನು ನೀವು ಉತ್ತಮ ಫಲ ಕಾಣಬಹುದಾಗಿರುತ್ತದೆ. ಈಗ ನಿಮ್ಮ ಮಿಥುನ ರಾಶಿಯ ಒಂದು ಭವಿಷ್ಯವನ್ನು ನೋಡೋಣ ಬನ್ನಿ. ಮಿಥುನ ರಾಶಿಯ ವಿದ್ಯಾರ್ಥಿಗಳಿಗೆ ಚಂದ್ರನು ಲಾಭದಲ್ಲಿದ್ದು ವಿದ್ಯಾಭ್ಯಾಸದಲ್ಲಿ ಅನುಕೂಲ ಮಾಡಲಿದ್ದಾನೆ. ವ್ಯಾಪಾರ ವ್ಯವಹಾರಸ್ಥರಿಗೂ ವ್ಯಾಪಾರ ಕ್ಷೇತ್ರದಲ್ಲಿ ಸಾಮಾನ್ಯವಾದ ಒಂದು ಪ್ರತಿಫಲ ಮತ್ತು ನಿಮ್ಮ ಕುಟುಂಬದಲ್ಲಿ ಹಿನ್ನಡೆಯ ವಾತಾವರಣ ಸೃಷ್ಟಿಯಾಗಲಿದೆ. ಉದ್ಯೋಗಸ್ಥರಿಗೂ ಉದ್ಯೋಗ ಕ್ಷೇತ್ರದಲ್ಲಿ ರವಿಯ ಒಂದು ಬದಲಾವಣೆಯಿಂದ ತೊಂದರೆಗಳೇ ಹೆಚ್ಚಾಗಿ ಕಂಡುಬರುತ್ತದೆ. ಮಹಿಳೆಯರಿಗೆ ರವಿಯ ಒಂದು ಬದಲಾವಣೆಯಿಂದ ನಿಮ್ಮ ಆಂತರಿಕ ಶತ್ರುಗಳಿಂದ ತೊಂದರೆಗಳು ಉಂಟಾಗಿ ಕೋರ್ಟ್ ಕಚೇರಿ ಮೆಟ್ಟಿಲೇರುವ ಸನ್ನಿವೇಶ. ಉದ್ಯೋಗಸ್ಥರಿಗೂ ರೈತಾಪಿ ವರ್ಗದವರಿಗೂ ಈ ದಿನ ಅನುಕೂಲವೇ ಕಂಡುಬರುತ್ತದೆ. ರಾಜಕೀಯ ರಂಗದಲ್ಲಿರುವವರಿಗೆ ಪಕ್ಷದಲ್ಲಿ ಹಿನ್ನಡೆ ಅಸಮಾಧಾನ ದೊರೆಯಲಿದೆ. ನಿಮ್ಮ ಅದೃಷ್ಟದ ಬಣ್ಣ ಹಸಿರು, ಅದೃಷ್ಟದ ಸಂಖ್ಯೆ 5. ನೀವು ಲಕ್ಷ್ಮೀನಾರಾಯಣ ಸ್ವಾಮಿಯ ಒಂದು ಆರಾಧನೆ ದರ್ಶನ ಧ್ಯಾನದಿಂದ ಈ ದಿನ ನೀವು ಉತ್ತಮ ಫಲ ಕಾಣಬಹುದಾಗಿರುತ್ತದೆ. ಈಗ ನಿಮ್ಮ ಕರ್ಕಾಟಕ ರಾಶಿಯ ಒಂದು ಭವಿಷ್ಯವನ್ನು ನೋಡೋಣ ಬನ್ನಿ. ಕರ್ಕಾಟಕ ರಾಶಿಯ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಅನಾನುಕೂಲ ಮತ್ತು ಗುರುಹಿರಿಯರಲ್ಲಿಯೂ ಅಸಮಾಧಾನ ಮೂಡಲಿದೆ. ವ್ಯಾಪಾರ ವ್ಯವಹಾರಸ್ಥರಿಗೆ ವ್ಯಾಪಾರ ಕ್ಷೇತ್ರದಲ್ಲಿ ಹಿನ್ನಡೆ ಅಸಮಾಧಾನ ಮೂಡಲಿದೆ. ಉದ್ಯೋಗಸ್ಥರಿಗೂ ಉದ್ಯೋಗ ಕ್ಷೇತ್ರದಲ್ಲಿ ಸಾಮಾನ್ಯವಾದ ಒಂದು ಪ್ರತಿಫಲ, ನಿಮ್ಮ ಮಕ್ಕಳಿಂದ ತೊಂದರೆ. ಗೃಹಿಣಿಯರಿಗೆ ದಾಂಪತ್ಯ ಜೀವನದಲ್ಲಿ ಮೋಸಕ್ಕೆ ಒಳಗಾಗುವಿರಿ. ರೈತಾಪಿ ವರ್ಗದವರಿಗೂ ಕುಜ ಮತ್ತು ಚಂದ್ರನ ಅನುಕೂಲ ಸ್ಥಿತಿಯಿಂದ ವ್ಯವಸಾಯ ಕ್ಷೇತ್ರದಲ್ಲಿ ಉತ್ತಮವಿದ್ದರೂ ಸಾಲಬಾಧೆಯಿಂದ ನರಳುವಂತಹ ಸನ್ನಿವೇಶ. ರಾಜಕೀಯ ರಂಗದಲ್ಲಿರುವವರಿಗೆ ಪಕ್ಷದಲ್ಲಿ ಹಿನ್ನಡೆ ಅಸಮಾಧಾನ ಮೂಡುವುದಲ್ಲದೆ ನಿಮ್ಮ ಮಕ್ಕಳಿಂದಲೂ ತೊಂದರೆಗೆ ಒಳಗಾಗುವಿರಿ. ನಿಮ್ಮ ಅದೃಷ್ಟದ ಬಣ್ಣ ಬಿಳಿ, ಅದೃಷ್ಟದ ಸಂಖ್ಯೆ 2. ನೀವು ದುರ್ಗಾದೇವಿಯ ಒಂದು ಆರಾಧನೆ ದರ್ಶನ ಧ್ಯಾನದಿಂದ ಈ ದಿನ ನೀವು ಉತ್ತಮ ಫಲ ಕಾಣಬಹುದಾಗಿರುತ್ತದೆ. ಈಗ ನಿಮ್ಮ ಸಿಂಹರಾಶಿಯ ಒಂದು ಭವಿಷ್ಯವನ್ನು ನೋಡೋಣ ಬನ್ನಿ. ಸಿಂಹರಾಶಿಯ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಅನಾನುಕೂಲ, ನಿಮ್ಮ ಆರೋಗ್ಯದಲ್ಲಿ ಏರುಪೇರು. ಉದ್ಯೋಗಸ್ಥರಿಗೂ ಉದ್ಯೋಗ ಕ್ಷೇತ್ರದಲ್ಲಿ ಅನಾನುಕೂಲವೇ ಕಂಡುಬರುತ್ತದೆ. ವ್ಯಾಪಾರ ವ್ಯವಹಾರಸ್ಥರಿಗೆ ವ್ಯಾಪಾರ ಕ್ಷೇತ್ರದಲ್ಲಿ ಅಸಮಾಧಾನ ಮೂಡುವುದಲ್ಲದೆ ನಿಮ್ಮ ದಾಯಾದಿಗಳಿಂದಲೂ ಮೋಸಕ್ಕೆ ಒಳಗಾಗುವಿರಿ. ಗೃಹಿಣಿಯರಿಗೆ ನಿಮ್ಮ ದಾಯಾದಿಗಳಿಂದ ಅಸಮಾಧಾನ ಉಂಟಾಗಲಿದೆ. ರೈತಾಪಿ ವರ್ಗದವರಿಗೂ ಕುಜನ ಅನಾನುಕೂಲ ಸ್ಥಿತಿಯಿಂದ ವ್ಯವಸಾಯ ಕ್ಷೇತ್ರದಲ್ಲಿ ಅತೀ ನಷ್ಟ. ರಾಜಕೀಯ ರಂಗದಲ್ಲಿರುವವರಿಗೆ ಪಕ್ಷದಲ್ಲಿ ಹಿನ್ನಡೆ ಅಸಮಾಧಾನ ಮೂಡಲಿದೆ. ನಿಮ್ಮ ಅದೃಷ್ಟದ ಬಣ್ಣ ಗಾಢನೀಲಿ, ಅದೃಷ್ಟದ ಸಂಖ್ಯೆ 8. ನೀವು ಕಾಲಭೈರವೇಶ್ವರನ ಒಂದು ಆರಾಧನೆ ದರ್ಶನ ಧ್ಯಾನದಿಂದ ಈ ದಿನ ನೀವು ಉತ್ತಮ ಫಲ ಕಾಣಬಹುದಾಗಿರುತ್ತದೆ. ಈಗ ನಿಮ್ಮ ಕನ್ಯಾ ರಾಶಿಯ ಒಂದು ಭವಿಷ್ಯವನ್ನು ನೋಡೋಣ ಬನ್ನಿ. ಕನ್ಯಾ ರಾಶಿಯ ವಿದ್ಯಾರ್ಥಿಗಳಿಗೆ ಸಾಮಾನ್ಯವಾದ ಒಂದು ಪ್ರತಿಫಲ ದೊರೆಯಲಿದೆ. ವ್ಯಾಪಾರ ವ್ಯವಹಾರಸ್ಥರಿಗೂ ವ್ಯಾಪಾರ ಕ್ಷೇತ್ರದಲ್ಲಿ ಹಿನ್ನಡೆ, ಚಂದ್ರನ ಅನಾನುಕೂಲ ಸ್ಥಿತಿಯಿಂದ ನಷ್ಟ ಸಂಭವಿಸುವಂತಹ ಸನ್ನಿವೇಶ. ಉದ್ಯೋಗಸ್ಥರಿಗೂ ಉದ್ಯೋಗ ಕ್ಷೇತ್ರದಲ್ಲಿ ಸಾಮಾನ್ಯವಾದ ಒಂದು ಪ್ರತಿಫಲ ದೊರೆಯಲಿದೆ. ಗೃಹಿಣಿಯರಿಗೆ ರವಿಯ ಅನಾನುಕೂಲ ಸ್ಥಿತಿಯಿಂದ
ನಿಮ್ಮ ಮಕ್ಕಳಿಂದ ಮೋಸ ಹೋಗುವ ಸಾಧ್ಯತೆ. ರೈತಾಪಿ ವರ್ಗದವರಿಗೂ ಚಂದ್ರನ ಅನಾನುಕೂಲ ಸ್ಥಿತಿಯಿಂದ ವಾಣಿಜ್ಯ ಬೆಳೆಗಳಿಗೆ ಬೆಲೆ ಕಮ್ಮಿಯಾಗಲಿದೆ. ರಾಜಕೀಯ ರಂಗದಲ್ಲಿರುವವರಿಗೆ ಪಕ್ಷದಲ್ಲಿ ಹಿನ್ನಡೆ ಅಸಮಾಧಾನ ಮೂಡುವಂತಹ ಸನ್ನಿವೇಶ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ಸಂಖ್ಯೆ 3. ನೀವು ಶ್ರೀ ದತ್ತಾತ್ರೇಯ ಸ್ವಾಮಿಯ ಒಂದು ಆರಾಧನೆ ದರ್ಶನ ಧ್ಯಾನದಿಂದ ಈ ದಿನ ನೀವು ಉತ್ತಮ ಫಲ ಕಾಣಬಹುದಾಗಿರುತ್ತದೆ. ಈಗ ನಿಮ್ಮ ತುಲಾರಾಶಿಯ ಒಂದು ಭವಿಷ್ಯವನ್ನು ನೋಡೋಣ ಬನ್ನಿ. ತುಲಾರಾಶಿಯ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಸಾಮಾನ್ಯವಾದ ಒಂದು ಪ್ರತಿಫಲ ದೊರೆಯಲಿದೆ. ವ್ಯಾಪಾರ ವ್ಯವಹಾರಸ್ಥರಿಗೆ ವ್ಯಾಪಾರ ಕ್ಷೇತ್ರದಲ್ಲಿ ಅನಿರೀಕ್ಷಿತ ಒಂದು ಬದಲಾವಣೆ ಲಾಭವೇ ಕಂಡುಬರುತ್ತದೆ. ಉದ್ಯೋಗಸ್ಥರಿಗೂ ಉದ್ಯೋಗ ಕ್ಷೇತ್ರದಲ್ಲಿ ಸಾಮಾನ್ಯವಾದ ಒಂದು ಪ್ರತಿಫಲ. ಮಕ್ಕಳಿಂದ ಸಂತೋಷದ ವಾತಾವರಣ ಸೃಷ್ಟಿಯಾಗಲಿದೆ. ಗೃಹಿಣಿಯರಿಗೆ ನಿಮ್ಮ ಕುಟುಂಬದಲ್ಲಿ ಶುಭ ಕಾರ್ಯ ನಡೆಯುವ ಸನ್ನಿವೇಶ ಒದಗಿ ಬರಲಿದೆ. ರೈತಾಪಿ ವರ್ಗದವರಿಗೂ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ, ತೀರ್ಥಕ್ಷೇತ್ರಗಳ ಒಂದು ದರ್ಶನ. ರಾಜಕೀಯ ರಂಗದಲ್ಲಿರುವವರಿಗೂ ಈ ದಿನ ಅನಾನುಕೂಲವೇ ಕಂಡುಬಂದರೂ ಅಂತ್ಯದಲ್ಲಿ ಜಯ ಸಿಗಲಿದೆ. ನಿಮ್ಮ ಅದೃಷ್ಟದ ಬಣ್ಣ ಕಪ್ಪು, ಅದೃಷ್ಟದ ಸಂಖ್ಯೆ 2. ನೀವು ಶ್ರೀರಾಮಚಂದ್ರನ ಒಂದು ಆರಾಧನೆ ದರ್ಶನ ಧ್ಯಾನದಿಂದ ಈ ದಿನ ನೀವು ಉತ್ತಮ ಫಲ ಕಾಣಬಹುದಾಗಿರುತ್ತದೆ. ಈಗ ನಿಮ್ಮ ವೃಶ್ಚಿಕ ರಾಶಿಯ ಒಂದು ಭವಿಷ್ಯವನ್ನು ನೋಡೋಣ ಬನ್ನಿ. ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳಿಗೆ ರವಿಯ ಒಂದು ಬದಲಾವಣೆಯಿಂದ ಉತ್ತಮವಾದ ಒಂದು ಸ್ಥಾನಮಾನ ಸಿಗುವಂತಹ ಸನ್ನಿವೇಶ. ವ್ಯಾಪಾರ ವ್ಯವಹಾರಸ್ಥರಿಗೆ ಸುಮಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವಂತಹ ಕಾರ್ಯದಲ್ಲಿ ಜಯ ಸಿಗಲಿದೆ. ಉದ್ಯೋಗಸ್ಥರಿಗೂ ಉದ್ಯೋಗ ಕ್ಷೇತ್ರದಲ್ಲಿ ಸ್ಥಿರತೆ, ನೆಮ್ಮದಿಯ ವಾತಾವರಣ. ಗೃಹಿಣಿಯರಿಗೆ ರವಿಯ ಒಂದು ಪ್ರಭಾವದಿಂದ ಸಂಘ ಸಂಸ್ಥೆಗಳಲ್ಲಿ ಮನ್ನಣೆ ಗೌರವ ಸಿಗಲಿದೆ. ರೈತಾಪಿ ವರ್ಗದವರಿಗೂ ರವಿಯ ಒಂದು ಬದಲಾವಣೆಯಿಂದ ಗ್ರಾಮದಲ್ಲಿ ಗೌರವ ಸಿಗಲಿದೆ. ರಾಜಕೀಯ ರಂಗದಲ್ಲಿರುವವರಿಗೆ ಈ ದಿನ ಸುದಿನವಾಗಿದ್ದು ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಜಯ ಮನ್ನಣೆ ಸಿಗಲಿದೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳಿ, ಅದೃಷ್ಟದ ಸಂಖ್ಯೆ 2. ನೀವು ಲಕ್ಷ್ಮೀದೇವಿಯ ಒಂದು ಆರಾಧನೆ ದರ್ಶನ ಧ್ಯಾನದಿಂದ ಈ ದಿನ ನೀವು ಉತ್ತಮ ಫಲ ಕಾಣಬಹುದಾಗಿರುತ್ತದೆ. ಈಗ ನಿಮ್ಮ ಧನುಸು ರಾಶಿಯ ಒಂದು ಭವಿಷ್ಯವನ್ನು ನೋಡೋಣ ಬನ್ನಿ. ಧನುಸು ರಾಶಿಯ ವಿದ್ಯಾರ್ಥಿಗಳಿಗೆ ಚಂದ್ರನ ಅನುಕೂಲ ಸ್ಥಿತಿಯಲ್ಲಿದ್ದು ವಿದ್ಯಾಭ್ಯಾಸದಲ್ಲಿ ಪ್ರಗತಿ, ಗುರು ಹಿರಿಯರಲ್ಲಿ ಭಕ್ತಿ ಹೆಚ್ಚಾಗಲಿದೆ. ವ್ಯಾಪಾರ ವ್ಯವಹಾರಸ್ಥರಿಗೂ ವ್ಯಾಪಾರ ಕ್ಷೇತ್ರದಲ್ಲಿ ಅನುಕೂಲವೇ ಕಂಡುಬಂದರೂ ವಾಹನ ಚಾಲನೆಯಲ್ಲಿ ಜಾಗ್ರತೆ ವಹಿಸುವುದು ಅತ್ಯಗತ್ಯವಾಗಿರುತ್ತದೆ. ಉದ್ಯೋಗಸ್ಥರಿಗೂ ಉದ್ಯೋಗ ಕ್ಷೇತ್ರದಲ್ಲಿ ಅನುಕೂಲ, ಮೇಲಧಿಕಾರಿಗಳಿಂದ ಸಾಮಾನ್ಯವಾದ ಒಂದು ಪ್ರತಿಫಲ ದೊರೆಯಲಿದೆ. ಗೃಹಿಣಿಯರಿಗೆ ಜನ್ಮದಲ್ಲಿರುವ ಶನಿ, ಅಷ್ಟಮದಲ್ಲಿರುವ ರಾಹುವಿನಿಂದ ಮೋಸಕ್ಕೆ ಒಳಗಾಗುವಿರಿ. ರಾಜಕೀಯ ರಂಗದಲ್ಲಿರುವವರಿಗೆ ಪಕ್ಷದಲ್ಲಿ ಆಂತರಿಕ ಶತ್ರುಗಳಿಂದ ಮೋಸ ಹೋಗುವ ಸಾಧ್ಯತೆ ಹೆಚ್ಚು. ರೈತಾಪಿ ವರ್ಗದವರಿಗೆ ಈ ದಿನ ಉತ್ತಮವಾಗಿದ್ದು ನೀವು ಬೆಳೆದಂಥ ಬೆಳೆಗಳಿಗೆ ಅನುಕೂಲವಾದ ಲಾಭ ದೊರೆಯುತ್ತದೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ಸಂಖ್ಯೆ 9. ನೀವು ಲಕ್ಷ್ಮೀ ನೃಸಿಂಹಸ್ವಾಮಿಯ ಒಂದು ಆರಾಧನೆ ದರ್ಶನ ಧ್ಯಾನದಿಂದ ಈ ದಿನ ನೀವು ಉತ್ತಮ ಫಲ ಕಾಣಬಹುದಾಗಿರುತ್ತದೆ. ಈಗ ನಿಮ್ಮ ಮಕರ ರಾಶಿಯ ಒಂದು ಭವಿಷ್ಯವನ್ನು ನೋಡೋಣ ಬನ್ನಿ. ಮಕರ ರಾಶಿಯ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಆತಂಕ, ಮೋಸಕ್ಕೆ ಒಳಗಾಗುವಿರಿ. ವ್ಯಾಪಾರ ವ್ಯವಹಾರಸ್ಥರಿಗೂ ವ್ಯಾಪಾರ ಕ್ಷೇತ್ರದಲ್ಲಿ ಹಿನ್ನಡೆ ಅಸಮಾಧಾನ ಮೂಡಲಿದೆ. ಉದ್ಯೋಗಸ್ಥರಿಗೂ ಉದ್ಯೋಗ ಕ್ಷೇತ್ರದಲ್ಲಿ ಕಿರುಕುಳ ದೊರೆಯಲಿದೆ. ಗೃಹಿಣಿಯರಿಗೆ ಸಾಲಬಾಧೆಯಿಂದ ನರಳುವಂತಹ ಸನ್ನಿವೇಶ, ಮೋಸಕ್ಕೆ ಒಳಗಾಗುವಿರಿ. ರೈತಾಪಿ ವರ್ಗದವರಿಗೆ ಈ ದಿನ ಸುದಿನವಾಗಿದ್ದು ಮಾಡುವಂತಹ ವ್ಯವಸಾಯ ಕ್ಷೇತ್ರದಲ್ಲಿ ಪ್ರಗತಿ ಸಿಗಲಿದೆ. ರಾಜಕೀಯ ರಂಗದಲ್ಲಿರುವವರಿಗೆ ಬುದ್ಧಿಭ್ರಮಣೆ ಉಂಟಾಗಿ ಮೋಸಕ್ಕೆ ಒಳಗಾಗುವಿರಿ. ನಿಮ್ಮ ಅದೃಷ್ಟದ ಬಣ್ಣ ಹಸಿರು, ಅದೃಷ್ಟದ ಸಂಖ್ಯೆ 6. ನೀವು ಶ್ರೀ ಮಾರುತಿಯ ಒಂದು ಆರಾಧನೆ ದರ್ಶನ ಧ್ಯಾನದಿಂದ ಈ ದಿನ ನೀವು
ಉತ್ತಮ ಫಲ ಕಾಣಬಹುದಾಗಿರುತ್ತದೆ. ಈಗ ನಿಮ್ಮ ಕುಂಭ ರಾಶಿಯ ಒಂದು ಭವಿಷ್ಯವನ್ನು ನೋಡೋಣ ಬನ್ನಿ. ಕುಂಭರಾಶಿಯ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ ಸಿಗಲಿದೆ. ವ್ಯಾಪಾರ ವ್ಯವಹಾರಸ್ಥರಿಗೂ ವ್ಯಾಪಾರ ಕ್ಷೇತ್ರದಲ್ಲಿ ಅನುಕೂಲ. ಚಂದ್ರನ ಒಂದು ಬದಲಾವಣೆಯಿಂದ ಲಾಭವೇ ಕಂಡುಬರುತ್ತದೆ. ಉದ್ಯೋಗಸ್ಥರಿಗೂ ಉದ್ಯೋಗ ಕ್ಷೇತ್ರದಲ್ಲಿ ತೊಂದರೆ ಇದ್ದರೂ ನಿಮ್ಮ ಕುಟುಂಬದಲ್ಲಿ ಶುಭ ಕಾರ್ಯ ನಡೆಯುವ ಸನ್ನಿವೇಶ. ಗೃಹಿಣಿಯರಿಗೆ ತೃತೀಯದಲ್ಲಿರುವ ಚಂದ್ರನಿಂದ ವಸ್ತ್ರಾಭರಣಗಳ ಒಂದು ಪ್ರಾಪ್ತಿ ಯೋಗ. ರೈತಾಪಿ ವರ್ಗದವರಿಗೆ ಕುಜ ಮತ್ತು ಚಂದ್ರನ ಪೂರ್ಣಾನುಗ್ರಹದಿಂದ ಕೆಲಸಗಾರರಿಂದ ಮನ್ನಣೆ ಲಾಭವೇ ದೊರೆಯುತ್ತದೆ. ರಾಜಕೀಯ ರಂಗದಲ್ಲಿರುವವರಿಗೆ ಪಕ್ಷದಲ್ಲಿ ಹಿನ್ನಡೆ ಅಸಮಾಧಾನ ಮೂಡುವುದಲ್ಲದೆ ಮೋಸಕ್ಕೆ ಒಳಗಾಗುವಿರಿ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು. ಅದೃಷ್ಟದ ಸಂಖ್ಯೆ 1. ನೀವು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಒಂದು ಆರಾಧನೆ ದರ್ಶನ ಧ್ಯಾನದಿಂದ ಈ ದಿನ ನೀವು ಉತ್ತಮ ಫಲ ಕಾಣಬಹುದಾಗಿರುತ್ತದೆ. ಈಗ ಕಡೆಯದಾಗಿ ನಿಮ್ಮ ಮೀನರಾಶಿಯ ಒಂದು ಭವಿಷ್ಯವನ್ನು ನೋಡೋಣ ಬನ್ನಿ. ಮೀನರಾಶಿಯ ವಿದ್ಯಾರ್ಥಿಗಳಿಗೆ, ವಿಶೇಷವಾಗಿ ಉನ್ನತ ವ್ಯಾಸಂಗ ಮಾಡುವ ವಿದ್ಯಾರ್ಥಿಗಳಿಗೆ ಸುದಿನವಾಗಿದ್ದು ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಒಂದು ಪ್ರತಿಫಲ ದೊರೆಯಲಿದೆ. ವ್ಯಾಪಾರ ವ್ಯವಹಾರಸ್ಥರಿಗೆ ವ್ಯಾಪಾರ ಕ್ಷೇತ್ರದಲ್ಲಿ ಲಾಭವಿದ್ದರೂ ನಿಮ್ಮ ಆರೋಗ್ಯದಲ್ಲಿ ತೊಂದರೆಗಳು ಉಂಟಾಗುವ ಸಾಧ್ಯತೆ. ಉದ್ಯೋಗಸ್ಥರಿಗೂ ಉದ್ಯೋಗ ಕ್ಷೇತ್ರದಲ್ಲಿ ಅನುಕೂಲವೇ ಕಂಡುಬರುತ್ತದೆ. ಗೃಹಿಣಿಯರಿಗೆ ಸಾಲಬಾಧೆಯಿಂದ ಮುಕ್ತಿಯಾಗುವ ಸನ್ನಿವೇಶ. ನಿಮ್ಮ ಸಹಪಾಠಿಗಳಿಂದ ಸಹಾಯ ಹಸ್ತ. ರೈತಾಪಿ ವರ್ಗದವರಿಗೂ ನಿಮ್ಮ ಸಹಪಾಠಿಗಳಿಂದ ಅನುಕೂಲವೇ ಕಂಡುಬಂದು ಮತ್ತು ಸಮಾಜದಲ್ಲಿ ಗೌರವ ದೊರೆಯಲಿದೆ. ರಾಜಕೀಯ ರಂಗದಲ್ಲಿರುವವರಿಗೆ ರವಿಯ ಒಂದು ಪ್ರಭಾವದಿಂದ ಉತ್ತಮವಾದ ಒಂದು ಸ್ಥಾನಮಾನ ದೊರೆಯುವಂತಹ ಸನ್ನಿವೇಶ. ನಿಮ್ಮ ಅದೃಷ್ಟದ ಬಣ್ಣ ನೀಲಿ. ಅದೃಷ್ಟದ ಸಂಖ್ಯೆ 8. ನೀವು ಗಣಪತಿಯ ಒಂದು ಆರಾಧನೆ ದರ್ಶನ ಧ್ಯಾನದಿಂದ ಈ ದಿನ ನೀವು ಉತ್ತಮ ಫಲ ಕಾಣಬಹುದಾಗಿರುತ್ತದೆ. ತಾರಾಬಲ ಎಂದರೆ ನಿಮ್ಮ ಜನ್ಮ ನಕ್ಷತ್ರ ಅಥವಾ ನಾಮನಕ್ಷತ್ರಕ್ಕೆ ಚಂದ್ರ ಯಾವ ನಕ್ಷತ್ರದಲ್ಲಿ ಇದ್ದಾನೆ ಅದು ಯಾವ ತಾರೆ ಆಗುತ್ತದೆ. ಅದರಿಂದ ನಿಮಗೆ ಉಂಟಾಗುವ ಪರಿಣಾಮಗಳೇನು, ಆ ತಾರೆಯಿಂದ ನಿಮಗೆ ಈ ದಿನ ಶುಭವೋ ಅಶುಭವೋ ಎಂದು ತಿಳಿಸಿಕೊಡುವುದೇ ಈ ತಾರಾಬಲ. ಈ ದಿನ ಚಂದ್ರನಿರುವ ನಕ್ಷತ್ರ ಅಶ್ವಿನಿ. ಅಶ್ವಿನಿ ಮೂಲ ಮಗ. ಈ ನಕ್ಷತ್ರಗಳು ನಿಮ್ಮ ಜನ್ಮ ನಕ್ಷತ್ರ ಅಥವಾ ನಾಮನಕ್ಷತ್ರವಾಗಿದ್ದಲ್ಲಿ ಈ ದಿನ ನಿಮಗೆ ಜನ್ಮತಾರೆ ಎಂಬುದಾಗಿ ಉಂಟಾಗುತ್ತದೆ. ಆದ್ದರಿಂದ ಈ ನಕ್ಷತ್ರದವರು ಈ ದಿನ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಕೈಗೊಳ್ಳಬಾರದು. ಅನಿವಾರ್ಯ ಪಕ್ಷದಲ್ಲಿ ನೀವು ಕೈಗೊಳ್ಳಬೇಕಾದರೆ ತರಕಾರಿ ದಾನವನ್ನು ಮಾಡಿ ಕೈಗೊಂಡರೆ ಈ ದಿನ ನಿಮಗೆ ಶುಭಕರವಾಗಿರುತ್ತದೆ. ಆಶ್ಲೇಷ, ಜ್ಯೇಷ್ಠ, ರೇವತಿ. ಈ ನಕ್ಷತ್ರಗಳು ನಿಮ್ಮ ಜನ್ಮ ನಕ್ಷತ್ರ ಅಥವಾ ನಾಮನಕ್ಷತ್ರವಾಗಿದ್ದರೆ ಈ ದಿನ ನಿಮಗೆ ಸಂಪತ್ತು ತಾರೆ ಎಂಬುದಾಗಿ ಉಂಟಾಗುತ್ತದೆ. ಆದ್ದರಿಂದ ಈ ನಕ್ಷತ್ರದವರು ಈ ದಿನ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಕೈಗೊಂಡರೆ ಸಂಪತ್ತು ವೃದ್ಧಿಯಾಗುತ್ತದೆ. ಪುಷ್ಯ, ಅನುರಾಧ, ಉತ್ತರಾಭದ್ರ. ಈ ನಕ್ಷತ್ರಗಳು ನಿಮ್ಮ ಜನ್ಮ ನಕ್ಷತ್ರ ಅಥವಾ ನಾಮನಕ್ಷತ್ರವಾಗಿದ್ದಲ್ಲಿ ಈ ದಿನ ನಿಮಗೆ ವಿಪತ್ತು ತಾರೆ ಎಂಬುದಾಗಿ ಉಂಟಾಗುತ್ತದೆ. ಆದ್ದರಿಂದ ಈ ನಕ್ಷತ್ರದವರು ಈ ದಿನ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಕೈಗೊಂಡರೆ ವಿಪತ್ತಕ್ಕೆ ಒಳಗಾಗುತ್ತೀರಿ. ಅನಿವಾರ್ಯ ಪಕ್ಷದಲ್ಲಿ ನೀವು ಕೈಗೊಳ್ಳಬೇಕಾದರೆ ಬೆಲ್ಲವನ್ನು ದಾನ ಮಾಡಿ ಕೈಗೊಂಡರೆ ಈ ದಿನ ನಿಮಗೆ ಶುಭಕರವಾಗಿರುತ್ತದೆ. ಪುನರ್ವಸು, ವಿಶಾಖ, ಪೂರ್ವಾಭದ್ರ. ಈ ನಕ್ಷತ್ರಗಳು ನಿಮ್ಮ ಜನ್ಮ ನಕ್ಷತ್ರ ಅಥವಾ ನಾಮನಕ್ಷತ್ರವಾಗಿದ್ದಲ್ಲಿ ಈ ದಿನ ನಿಮಗೆ ಕ್ಷೇಮತಾರೆ ಎಂಬುದಾಗಿ ಉಂಟಾಗುತ್ತದೆ. ಆದ್ದರಿಂದ ಈ ನಕ್ಷತ್ರದವರು ಈ ದಿನ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಕೈಗೊಂಡರೆ ಕ್ಷೇಮವಾಗಿಯೇ ನೆರವೇರಲಿದೆ. ಆರುದ್ರ, ಸ್ವಾತಿ, ಶತವಿಷ. ಈ ನಕ್ಷತ್ರಗಳು ನಿಮ್ಮ ಜನ್ಮ ನಕ್ಷತ್ರ ಅಥವಾ ನಾಮನಕ್ಷತ್ರವಾಗಿದ್ದಲ್ಲಿ ಈ ದಿನ ನಿಮಗೆ ಪ್ರತ್ಯರುಕ್ತಾರೆ ಎಂಬುದಾಗಿ ಉಂಟಾಗುತ್ತದೆ. ಆದ್ದರಿಂದ ಈ ನಕ್ಷತ್ರದವರು ಈ ದಿನ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಕೈಗೊಂಡರೆ
ನಷ್ಟವೇ ಹೆಚ್ಚು. ಅನಿವಾರ್ಯ ಪಕ್ಷದಲ್ಲಿ ನೀವು ಕೈಗೊಳ್ಳಬೇಕಾದರೆ ಉಪ್ಪನ್ನು ದಾನ ಮಾಡಿ ಕೈಗೊಂಡರೆ ಈ ದಿನ ನಿಮಗೆ ಶುಭಕರವಾಗಿರುತ್ತದೆ. ಮೃಗಶಿರ, ಚಿತ್ತ, ಧನಿಷ್ಠ ಈ ನಕ್ಷತ್ರಗಳು ನಿಮ್ಮ ಜನ್ಮ ನಕ್ಷತ್ರ ಅಥವಾ ನಾಮನಕ್ಷತ್ರವಾಗಿದ್ದಲ್ಲಿ ಈ ದಿನ ನಿಮಗೆ ಸಾಧಕತಾರೆ ಎಂಬುದಾಗಿ ಉಂಟಾಗುತ್ತದೆ. ಆದ್ದರಿಂದ ಈ ನಕ್ಷತ್ರದವರು ಈ ದಿನ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಕೈಗೊಂಡರೆ ಜಯವಾಗಿ ಮತ್ತು ಲಾಭವಾಗಿ ನೆರವೇರುತ್ತದೆ. ರೋಹಿಣಿ, ಹಸ್ತ, ಶ್ರವಣ ಈ ನಕ್ಷತ್ರಗಳು ನಿಮ್ಮ ಜನ್ಮ ನಕ್ಷತ್ರ ಅಥವಾ ನಾಮನಕ್ಷತ್ರವಾಗಿದ್ದಲ್ಲಿ ಈ ದಿನ ನಿಮಗೆ ವಧತಾರೆ ಎಂಬುದಾಗಿ ಉಂಟಾಗುತ್ತದೆ. ಆದ್ದರಿಂದ ಈ ನಕ್ಷತ್ರದವರು ಈ ದಿನ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಕೈಗೊಳ್ಳಬಾರದು. ಅನಿವಾರ್ಯ ಪಕ್ಷದಲ್ಲಿ ನೀವು ಕೈಗೊಳ್ಳಬೇಕಾದರೆ ಎಳ್ಳನ್ನು ದಾನ ಮಾಡಿ ಕೈಗೊಂಡರೆ ಈ ದಿನ ನಿಮಗೆ ಶುಭಕರವಾಗಿರುತ್ತದೆ. ಕೃತ್ತಿಕ, ಉತ್ತರ, ಉತ್ತರಾಷಾಢ ಈ ನಕ್ಷತ್ರಗಳು ನಿಮ್ಮ ಜನ್ಮ ನಕ್ಷತ್ರ ಅಥವಾ ನಾಮನಕ್ಷತ್ರವಾಗಿದ್ದಲ್ಲಿ ಈ ದಿನ ನಿಮಗೆ ಮಿತ್ರತಾರೆ ಎಂಬುದಾಗಿ ಉಂಟಾಗುತ್ತದೆ. ಆದ್ದರಿಂದ ಈ ನಕ್ಷತ್ರದವರು ಈ ದಿನ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಕೈಗೊಂಡರೆ ಕ್ಷೇಮವಾಗಿ ಲಾಭವಾಗಿ ನೆರವೇರಲಿದೆ. ಭರಣಿ, ಹುಬ್ಬ, ಪೂರ್ವಾಷಾಢ ಈ ನಕ್ಷತ್ರಗಳು ನಿಮ್ಮ ಜನ್ಮ ನಕ್ಷತ್ರ ಅಥವಾ ನಾಮನಕ್ಷತ್ರವಾಗಿದ್ದಲ್ಲಿ ಈ ದಿನ ನಿಮಗೆ ಪರಮಮಿತ್ರತಾರೆ ಎಂಬುದಾಗಿ ಉಂಟಾಗುತ್ತದೆ. ಆದ್ದರಿಂದ ಈ ನಕ್ಷತ್ರದವರು ಈ ದಿನ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಕೈಗೊಂಡರೆ ಕ್ಷೇಮವಾಗಿ ಲಾಭವಾಗಿ ನೆರವೇರಲಿದೆ. ತಿಲಾ ಪಾಪಹರ ನಿತ್ಯಂ ವಿಷ್ಣುದೇಹ ಸಮದ್ಭುವ ತಸ್ಮಾದಸ್ಯ ಪ್ರಧಾನೇನ ಹತಶಾಂತಿಂ ಪ್ರಯಚ್ಛಮೇ. ಎಳ್ಳು ವಿಷ್ಣುವಿನ ಒಂದು ಬೆವರಿನಿಂದ ಬಂದಿರತಕ್ಕಂಥದ್ದು ಅಂತ ಒಂದು ಧರ್ಮಶಾಸ್ತ್ರ ಹೇಳುತ್ತೆ. ಅದೇ ರೀತಿ ಈ ದಿನ ಮಕರ ಸಂಕ್ರಾಂತಿ ಎಳ್ಳು ದಾನ ಮಾಡುವುದರಿಂದ ಸಕಲ ಹರಿಷ್ಟಗಳು ನಿವಾರಣೆಯಾಗುತ್ತದೆ. ತಿಲಾ ಪಾಪಹರ ನಿತ್ಯಂ ಎಳ್ಳನ್ನು ಮುಟ್ಟಿದರೆ ಪಾಪಹರ ಆಗುತ್ತದೆ. ಆದ್ದರಿಂದ ದಾನವನ್ನು ಕೊಟ್ಟರೆ ಪೂರ್ವ ಜನ್ಮದಲ್ಲಿ ಮಾಡಿರತಕ್ಕಂಥ ಒಂದು ಪಾಪಶೇಷಗಳು ಕಮ್ಮಿಯಾಗುತ್ತವೆ. ಆದ್ದರಿಂದ ಈ ದಿನ ಒಂದು ತಿಲದಾನ ಮಾಡುವುದರಿಂದ ಯಾವುದೇ ಒಂದು ವರ್ಷದಲ್ಲಿ ಬರತಕ್ಕಂಥ ಅರಿಷ್ಟಗಳು ನಿವಾರಣೆಯಾಗುತ್ತದೆ. ಓಂ ಸಹನಾಭವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು. ಸಮಸ್ತ ಶ್ರೀ ಟಿ ವೀಕ್ಷಕರಿಗೆ ಮಕರ ಸಂಕ್ರಾಂತಿಯ ಶುಭಾಶಯಗಳು.